Hello everyone, welcome to our channel. Today in this video we are going to learn very useful English sentences through Kannada. So watch completely this video. First sentence ಈ ರೀತಿಯಾಗಿದೆ. ಅವಳು ಅಲ್ಲಿಗೆ ಬರಲು ಇಷ್ಟಪಟ್ಟಳು. ಈ ವಾಕ್ಯಕ್ಕೆ ಇಂಗ್ಲಿಷ್ ನಲ್ಲಿ ಈ ರೀತಿ ಹೇಳಬೇಕು. She liked to come there. She liked to come there. Next one, ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ. I am learning English. I am learning English. ಗೌರಿ ನನ್ನ ಅಂಗಡಿಗೆ ಬಂದಳು. ಈ ವಾಕ್ಯಕ್ಕೆ ಹೇಳಬೇಕು. ಗೌರಿ came to my shop. ಗೌರಿ came to my shop. ಅದು ಹೀಗೆ ಇರಬಹುದು. It may be so. It may be so. ಹೊರಡುವ ಸಮಯ ಬಂದಿದೆ ಅಥವಾ ಹೋಗುವ ಸಮಯ ಬಂದಿದೆ ಅಂತ ಹೇಳಲಿಕ್ಕೆ It's time to go. It's time to go. ನಾನು ನಿನ್ನನ್ನು ಮನೆಗೆ ಬಿಡುತ್ತೇನೆ. I will drop you home. I will drop you home. Next one, ಅವಳು ತುಂಬಾ ವಿಶೇಷ. She is very special. She is very special. ಇಂದು ಏನು ಧರಿಸಬೇಕು, ಇಂದು ಏನು ಬಟ್ಟೆ ಹಾಕಬೇಕು ಅಂತ ಹೇಳಲಿಕ್ಕೆ What to wear today? What to wear today? ನನ್ನನ್ನು ಹೊರಗೆ ಹೋಗಲು ಬಿಡಿ. Let me go out. Let me go out. ಅವನು ಹೋಗುವುದಿಲ್ಲ. He will not go. He will not go. ಅಲ್ಲಿ ಯಾರನ್ನು ಭೇಟಿಯಾಗಬೇಕು? Whom to meet there? Whom to meet there. Next sentence, ನಾನು 5 ಗಂಟೆಗೆ ಏಳುತ್ತೇನೆ. ನಾನು 5 ಗಂಟೆಗೆ ಎದ್ದೇಳುತ್ತೇನೆ ಅಂತ ಹೇಳಲಿಕ್ಕೆ I get up at 5 o'clock. I get up at 5 o'clock. ನಾನು ಶಾಲೆಗೆ ತಯಾರಾಗುತ್ತೇನೆ. I get ready for school. I get ready for school. ನಾನು ಮನೆಯಲ್ಲಿ ಮಧ್ಯಾಹ್ನ ಊಟ ಮಾಡುತ್ತೇನೆ. I have lunch at home. I have lunch at home. ನಾನು ಹಿಂಸೆಯನ್ನು ಇಷ್ಟಪಡುವುದಿಲ್ಲ. I don't like violence. I don't like violence. Next sentence, ರಾಧಾ ನನ್ನ ತಂಗಿಯಂತೆ ಕಾಣುತ್ತಾಳೆ. ರಾಧಾ looks like my sister. ರಾಧಾ looks like my sister. ನನಗೆ ಇದು ತುಂಬಾ ಇಷ್ಟ ಅಂತ ಹೇಳಲಿಕ್ಕೆ ಇಂಗ್ಲಿಷ್ ನಲ್ಲಿ ಹೇಳಬೇಕು. I like it very much. I like it very much. ನಿನಗೆ ಅಡುಗೆ ಮಾಡುವುದು ಇಷ್ಟವೇ? Do you like cooking? Do you like cooking? ನನಗೆ ಚಿಕ್ಕ ಕೂದಲು ಇಷ್ಟ. I like short hair. I like short hair. ನಾನು ಇಂಗ್ಲಿಷ್ ಕಲಿಯಲು ಇಷ್ಟಪಡುತ್ತೇನೆ. I like to learn English. I like to learn English. ಯಾರು ಮಾತನಾಡುತ್ತಿದ್ದಾರೆ? ಈ ವಾಕ್ಯಕ್ಕೆ ಇಂಗ್ಲಿಷ್ನಲ್ಲಿ ಹೇಗೆ ಹೇಳಬೇಕು ನೀವು ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ. ನಿಮಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗಳು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಇರುವ ನಂಬರ್ ಮೇಲೆ ಈಗಲೇ ಕರೆ ಮಾಡಿ ನಮ್ಮದು ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ಗೆ ಜಾಯ್ನ್ ಆಗಿ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಲಿಂಕ್ ಕೂಡ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮ್ಮದು ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ಗೆ ಜಾಯಿನ್ ಕೂಡ ಆಗಬಹುದು. ಥ್ಯಾಂಕ್ ಯು.